ಐತಿಹಾಸಿಕ ಚಿಂತಕರಲ್ಲಿ ಒಬ್ಬ ಸಮಾಜಶಾಸ್ತ್ರಜ್ಞರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅವರು ಯಾರಪ್ಪ ಅಂತಂದ್ರೆ ಲೇವಿಯಸ್ ಕೋಸರ್. ಲೇವಿಯಸ್ ಕೋಸರ್ ಅವರ ಸಂಘರ್ಷ ಸಿದ್ಧಾಂತ ಅಂತ ಹೇಳಬಹುದು. ಅಂದರೆ ಈ ಅಧ್ಯಾಯದಲ್ಲಿ ಸಂಘರ್ಷದ ವಿವಿಧ ದೃಷ್ಟಿಕೋನಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಸಂಘರ್ಷ ಸಿದ್ಧಾಂತದಲ್ಲಿ ಲೇವಿಯಸ್ ಕೋಸರ್ ಅವರ ಕೊಡುಗೆಗಳನ್ನು ಮತ್ತು ಕೋಸರ್ ಪ್ರಕಾರ ಸಂಘರ್ಷದ ಪಾತ್ರ ವಿಧಗಳು ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ಸಂಘರ್ಷ ಅಂದರೆ ನಮ್ಮಲ್ಲಿ ಹೆಚ್ಚಾಗಿ ಏನಿರ್ತದಪ್ಪ ಅಂತಂದ್ರೆ ಅದರಿಂದ ತೊಂದರೆ ಆಗ್ತದ ಅಥವಾ ಒಳ್ಳೆಯ ಲಕ್ಷಣಗಳಲ್ಲ ಅಂತಕ್ಕಂತ ವಿಚಾರದ. ಆದರೆ ಆಕ್ಚುವಲ್ ಆಗಿ ನೋಡಿದಾಗ ಅದು ಸಹಿತ ಒಂದು ಒಳ್ಳೆಯ ಲಕ್ಷಣ ಎಂಬುದನ್ನ ಈ ಕೋಸರ್ ಅವರು ತಮ್ಮ ಈ ಸಿದ್ಧಾಂತದಲ್ಲಿ ತಿಳಿಸಿದ್ದಾರೆ. ಸಾಮಾಜಿಕ ಸಂಘರ್ಷವನ್ನ ಇದುವರೆಗೆ ಸಾಂಪ್ರದಾಯಿಕ ಸಮಾಜಶಾಸ್ತ್ರವು ನಕಾರಾತ್ಮಕವೆಂದು ಪರಿಗಣಿಸಿತ್ತು, ಸಾಮಾಜಿಕ ಕಳಂಕವೆಂದು ಪರಿಗಣಿಸಿತ್ತು, ಅಂತಿಮವಾಗಿ ಸಾಮಾಜಿಕ ಅಸಮತೋಲನ ಕಾರಣವಾಗುತ್ತದೆ ಎಂದು ಪ್ರತಿಪಾದಿಸಿದ್ದರು. ಇಮಯ ಡರ್ಕಾಯ್ಮರು ಸಂಘರ್ಷವನ್ನ ಸಾಮಾಜಿಕ ಲಕ್ಷಣವೆಂದು ಭಾವಿಸಿ ಸಾಮಾಜಿಕ ಸುವ್ಯವಸ್ಥೆಗೆ ಮಾರಕ ಎಂದು ವಾದಿಸಿದ್ದರು. ಸಾಮಾಜಿಕ ಸಂಘರ್ಷದ ಬಗ್ಗೆ ಸಾಂಪ್ರದಾಯಿಕ ಸಮಾಜಶಾಸ್ತ್ರಜ್ಞರ ಹೊಂದಿರುವ ದೃಷ್ಟಿಕೋನವು ಸಂಪೂರ್ಣವಾಗಿ ನಿರಾಕರಿಸಿ ಸಂಘರ್ಷ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿರುವ ರಚನಾತ್ಮಕ ಪ್ರಕ್ರಿಯೆಯಾಗಿದೆ ಎಂದು ಕೋಸರ್ ತಿಳಿಸಿದ್ದಾರೆ. ಕೋಸರ್ ಅವರು ಸಂಘರ್ಷದ ಪ್ರಕ್ರಿಯೆಯನ್ನು ದೇಹದ ನೋವು ಹಾಗೂ ರೋಗಕ್ಕೆ ಹೋಲಿಸುತ್ತಾ ಇವೆರಡೂ ಅಂಶಗಳು ಎಚ್ಚರಿಕೆ ಗಂಟೆಯಂತೆ ಕಾರ್ಯನಿರ್ವಹಿಸುತ್ತಾ ಸಮಾಜವೆಂಬ ದೇಹವು ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ಪುನರ್ರಚಿಸಿಕೊಳ್ಳುವಂತೆ ಒತ್ತಡ ಬೀರುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಸಂಘರ್ಷ ಸಾಮಾಜಿಕ ಮೌಲ್ಯಗಳ ಮೇಲಿನ ಹೋರಾಟ ಮತ್ತು ಕೊರತೆ ಇರುವ ಅಂತಸ್ತು ಅಧಿಕಾರ ಹಾಗೂ ಸಂಪನ್ಮೂಲಗಳನ್ನು ಪಡೆದುಕೊಳ್ಳಲು ನಡೆಸುವ ಶ್ರಮವಾಗಿದ್ದು ಅದರ ಪ್ರತಿಸ್ಪರ್ಧಿಗಳ ಪ್ರಯತ್ನಗಳನ್ನು ಶಮನಗೊಳಿಸುವುದು ಆಘಾತ ಅಥವಾ ಬುಡಮೇಲು ಮಾಡುವ ಉದ್ದೇಶವಾಗಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಈ ಸಂಘರ್ಷದ ಸಮಾಜದಲ್ಲಿ ಸಂಘರ್ಷದ ಅನೇಕ ವಿಧಗಳನ್ನು ನಾವು ಕಾಣುತ್ತೇವೆ. ಲೇವಿಯಸ್ ಕೋಸರ್ ಅವರು ಸಂಘರ್ಷದ ಎರಡು ವಿಧಗಳನ್ನು ತಿಳಿಸಿದ್ದಾರೆ. ಒಂದು ವಾಸ್ತವಿಕ ಸಂಘರ್ಷ, ಎರಡನೇದು ಅವಾಸ್ತವಿಕ ಸಂಘರ್ಷ. ವಾಸ್ತವಿಕ ಸಂಘರ್ಷ ಎಂದರೆ ಕೋಸರ್ ಅವರ ಪ್ರಕಾರ ಜನರು ಕೆಲವೊಂದು ಗುರಿ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದು ಆ ಗುರಿಗಳನ್ನು ಈಡೇರಿಸಲು ಸಂಘರ್ಷ ಒಂದು ಸಾಧನವೆಂದು ಅವರು ತಿಳಿಯುತ್ತಾರೆ. ಆದ್ದರಿಂದ ತಮ್ಮ ಬಯಕೆಯನ್ನು ಪೂರೈಸಲು ಸಂಘರ್ಷದಲ್ಲಿ ತೊಡಗುತ್ತಾರೆ. ಅವಾಸ್ತವಿಕ ಸಂಘರ್ಷ ಎಂದರೆ ಸಮಾಜದ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಅಸಮತೋಲನ ಮತ್ತು ಶೋಷಣೆ ನಡೆಯುವಾಗ ಜನರು ಅಸಮತೋಲನ ಮತ್ತು ಶೋಷಣೆಯ ನಿವಾರಣೆಗೆ ಸಂಘರ್ಷದ ಮೂಲಕ ಹೋರಾಡುವುದನ್ನು ಅವಾಸ್ತವಿಕ ಸಂಘರ್ಷ ಎಂದು ಕರೆಯುತ್ತಾರೆ. ಸಮಾಜದಲ್ಲಿ ಅನೇಕ ರೀತಿಯಾದಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಂಘರ್ಷವನ್ನು ನಾವು ಕಾಣುತ್ತೇವೆ. ಕೋಸರ್ ಅವರು ಈ ಸಂಘರ್ಷಗಳಿಗೆ ಕಾರಣಗಳು ಏನು ಅನ್ನೋದನ್ನ ಹೇಳ್ಯಾರ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಶೋಷಿತವಾದಂತಹ ಜನಸಮೂಹವು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ನ್ಯಾಯಬದ್ಧವಾಗಿ ಹಂಚುವಂತೆ ಒತ್ತಾಯಿಸುತ್ತಾರೆ. ಆಗ ಇದು ಸಂಘರ್ಷ ಏರ್ಪಡುತ್ತದೆ. ಎರಡನೇದು, ಹೆಚ್ಚು ಸೌಲಭ್ಯವನ್ನು ಹೊಂದಿದಂತಹ ಸಮೂಹಗಳು ಸೌಲಭ್ಯವನ್ನು ಹೊಂದಿಲ್ಲದ ಜನರಿಗೆ ಸಾಮಾಜಿಕ ಚಲನೆಯಲ್ಲಿ ತೊಡಗಲು ಅವಕಾಶ ಮಾಡಿಕೊಡುವುದಿಲ್ಲ. ಇದರಿಂದಾಗಿ ವಂಚಿತ ಸಮೂಹವು ಸಂಘರ್ಷದ ಮೂಲಕ ಅಧಿಕಾರವನ್ನು ಪಡೆಯಲು ಪ್ರಯತ್ನಿಸುತ್ತದೆ. ಇದು ಸಹಿತ ಸಂಘರ್ಷಕ್ಕೆ ಪ್ರಮುಖವಾದಂತಹ ಕಾರಣವಾಗಿದೆ ಅಂತ ಹೇಳಬಹುದು. ಸಂಘರ್ಷದ ಕಾರ್ಯಗಳು ಅಂದರೆ ಇಲ್ಲಿವರೆಗೆ ಸಂಘರ್ಷವನ್ನು ನಕಾರಾತ್ಮಕವಾಗಿನೇ ವಿಚಾರಿಸಲಾಗುತ್ತಿತ್ತು. ಆದರೆ ಸಂಘರ್ಷ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅನ್ನೋದರ ಕುರಿತಾಗಿ ಎಲೆ ಕೋಸರ್ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಸಂಘರ್ಷ ಐದು ವಿಶಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತೆ ಅಂತೂ ತಿಳಿಸಿದ್ದಾರೆ. ಮೊದಲನೇದು, ಸಂಘರ್ಷ ಸಮೂಹಗಳನ್ನು ಸೃಷ್ಟಿಸುತ್ತದೆ. ಲೇವಿಸ್ ಕೋಸರ್ ಅವರ ಪ್ರಕಾರ ಸಮೂಹಗಳನ್ನು ಸೃಷ್ಟಿಸುವುದೇ ಪ್ರಮುಖ ಉದ್ದೇಶವಾಗಿದೆ. ಒಂದು ಸಮೂಹ ವಿವಿಧ ಅಪವರ್ತನೆಗಳಲ್ಲಿ ಭಾಗವಹಿಸುತ್ತಾ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯ ವಿವಿಧ ರೀತಿಯಲ್ಲಿ ಬಹಿರಂಗಪಡಿಸುತ್ತದೆ. ಇನ್ನೊಂದು ದಿಕ್ಕಿನಲ್ಲಿ ಅಪವರ್ತನೆ ನಿಯಂತ್ರಿಸುವ ವಿವಿಧ
ಸಮಾಜ ಸೃಷ್ಟಿಯಾಗುತ್ತದೆ. ಉದಾಹರಣೆ ಪೊಲೀಸ್, ವಕೀಲರು, ನ್ಯಾಯಾಧೀಶರು ಮುಂತಾದವರು. ಸಂಘರ್ಷ ಸಮೂಹವನ್ನು ಸಂರಕ್ಷಿಸುತ್ತದೆ. ಸಂಘರ್ಷದ ಮುಖಾಂತರ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಸಮಾಜದ ಜನರು ತಮ್ಮ ತಮ್ಮ ಸಮೂಹಗಳನ್ನು ಕಾಪಾಡಿಕೊಳ್ಳಬಹುದು ಎಂಬ ವಿಚಾರಗಳನ್ನು ಕೋಸರ್ ತಿಳಿಸುತ್ತಾರೆ. ಸಮಾಜದ ನಿರಂತರತೆಗೆ ಸಹಾಯಕವಾಗುತ್ತದೆ. ನಿರಂತರವಾಗಿ ಕಂಡುಬರುವ ಅಪವರ್ತನೆ ಮತ್ತು ಹಿಂಸೆಗಳಿಂದ ಸಾಮಾಜಿಕ ಪ್ರಮಾಣಗಳು ವ್ಯವಸ್ಥಿತವಾಗಿ ರೂಪ ಕ್ರಿಯಾಶೀಲ ಒತ್ತಡ ಹೇರುತ್ತವೆ. ಹೀಗಾಗಿ ಸಮಾಜವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ನಿರಂತರತೆಯನ್ನ ಕಾಪಾಡಿಕೊಳ್ಳುತ್ತದೆ. ಸಂಘರ್ಷ ಆಂತರಿಕ ಬದ್ಧತೆಗೆ ಪೂರಕವಾಗಿದೆ. ಸಂಘರ್ಷ ಆಂತರಿಕವಾಗಿ ಭದ್ರಗೊಳ್ಳಲು ಸಹಾಯಕವಾಗುತ್ತದೆ. ಸಮಾಜದಲ್ಲಿ ಏನಾದರೂ ಏರುಪೇರುಗಳಾದರೂ ಸಹಿತ ಅವುಗಳನ್ನು ವಿರೋಧಿಸಿ ಒಂದು ಆಂತರಿಕ ಭದ್ರತೆ ಕಾಪಾಡುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಆನಂತರ ಕೊನೆಯದಾಗಿ ಸಂಘರ್ಷ ಅಧಿಕಾರದ ಸಮತೋಲನ ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗಿದೆ. ಆಗಲೇ ಹೇಳಿದಂತೆ ಸಮಾಜದಲ್ಲಿ ಅಧಿಕಾರ ಹೊಂದಿದವರು ಅಧಿಕಾರ ಹೊಂದದೇ ಇರುವವರ ಮಧ್ಯೆ ಯಾವಾಗಲೂ ಸಂಘರ್ಷ ಇದ್ದೇ ಇರುತ್ತದೆ. ಕೆಲವೊಂದು ಸಲ ಅಧಿಕಾರ ಇಲ್ಲದವರು ಸಹಿತ ಈ ಅಧಿಕಾರದ ಬಗ್ಗೆ, ಅಧಿಕಾರದ ಮಹತ್ವ ಯಾವಾಗ ತಿಳಿಯುತ್ತದೆನೋ ಆಗ ಆ ಅಧಿಕಾರವನ್ನು ಪಡೆದುಕೊಳ್ಳಲು ಪ್ರಯತ್ನಿಸ್ತಾರ. ಆಗ ಅವರ ಕೈಯಲ್ಲೂ ಸಹಿತ ಅಧಿಕಾರಗಳು ದೊರೆಯುತ್ತವೆ. ಹೀಗೆ ಅಧಿಕಾರದ ಸಮತೋಲನ ಕಾಯ್ದುಕೊಳ್ಳಲಿಕ್ಕೆ ಈ ಸಂಘರ್ಷ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತತಿ ಅಂತ ಹೇಳಬಹುದು. ಹೀಗೆ ಸಂಘರ್ಷದ ಪ್ರಾಮುಖ್ಯತೆಯನ್ನ ಕೋಸರ್ ಅವರು ತಿಳಿಸಿದ್ದಾರೆ ಅಂತ ಹೇಳಬಹುದು.